ಕಣ ಬೈ ಹಾ ಬೈ ಬರ್ತೀವಿ ಕಣ ಬೈ ಬೈ ಅಣ್ಣ ಬೈ ಮಡಕೇರಿಯಲ್ಲಿ ಬಂದು ನಗರದವರು ಸಿಕ್ಕಿದ್ದು ಒಂಥರ ಖುಷಿ ವಿಚಾರನೇ ಅಲ್ವಾ ಖುಷಿ ಆಯ್ತು ಅವ್ರಿಗೂ ಸಹಿತ ನಮ್ಮನ್ನು ಮೀಟ್ ಮಾಡಿ ಸೊ ಪಯಣನ ಮುಂದುವರ್ಸ್ಕೊಳ್ಳೋಣ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಸಿದ್ದಾಪುರ ರೋಡ್ ಹತ್ರ ಹೋಗ್ತಾ ಇದ್ದೀವಿ ಒಳ್ಳೆ ನೇಚರ್ ಇದೆ ಸುಮ್ಮನೆ ಒಂದು ರೌಂಡ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಂದು ಇನ್ನೊಂದು ಕಡೆ ನಿಲ್ಲಿಸ್ತೀವಿ ಈಗ ಆಲ್ರೆಡಿ ನಮ್ಮ ಚಾಮರಾಜನಗರದವ್ರು ಸಿಕ್ಕಿದ್ರು ನೋಡಿದ್ರಿ ಮಾತಾಡ್ತೀವಿ ಚೆನ್ನಾಗಿತ್ತಲ್ವಾ ಅದನ್ನು ಮುಗಿಸ್ಕೊಂಡು ಹಂಗೇ ಮುಂದೆ ಬಂದರೆ ಇಲ್ಲೊಂದು ಫಾಲ್ಸ್ ವಾಟರ್ ಫಾಲ್ಸ್ ಹರಿತಾ ಐತೆ ಇದು ಸಿದ್ದಾಪುರ ರೋಡಲ್ಲಿ ಅಂತಂದರೆ ಕುಶಾಲ್ ನಗರದಿಂದ ಸಿದ್ದಾಪುರ ಬಂದು ಅಲ್ಲಿಂದ ಮಡಿಕೇರಿಗೆ ಬರೋ ರೋಡಲ್ಲಿ ಮಧ್ಯದಲ್ಲಿ ಸಿಗುತ್ತೆ ಈ ಫಾಲ್ಸು ಬಟ್ ಆ್ಯಕ್ಚುಲಿ ನಾನು ಇದಕ್ಕೆ ಒಂದು ವರ್ಷದ ಹಿಂದೆ ಬಂದಿದ್ದೆ ಆವಾಗ ನೀವು ಹಳೆ ವಿಡಿಯೋ ನೋಡಿರ್ಬೋದು ತುಂಬ ಹರಿಯುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹರಿಯುತ್ತೆ ಬಟ್ ಈಗ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಕಮ್ಮಿ ಇದೆ ಬಟ್ ಆದ್ರೂ ಪ್ರಕೃತಿ ಕಡಿಮೆನಾರೂ ಇರಲಿ ಜಾಸ್ತಿನಾರೂ ಇರಲಿ ಅದನ್ನು ನೋಡೋಕ್ಕೆ ಒಂದು ಚೆಂದ ಅಲ್ವಾ ಇಲ್ಲಿ ಮಜಾ ಏನು ಅಂತಂದರೆ ಈ ನೇಚರು ನಿಮಗೆ ಫ್ಲಿಪ್ ಮಾಡಿ ತೋರಿಸ್ತೀನಿ ಯಾವ ಥರ ಲೊಕೇಶನ್ ಇದೆ ಅಂತ ಓಕೆನಾ ಒಂದು ನಿಮಿಷ ನೋಡಿ ಹಂಗೆ ಸೊ ನೋಡಿ ಅಲ್ಲಿಂದ ಬಂದ್ವಿ ನಾವು ಇವಾಗ ಚಟ್ಟಳ್ಳಿಯಿಂದ ಬಂದ್ವಿ ಸೊ ಅಲ್ಲಿಂದ ಬಂದರೆ ಈ ಲೊಕೇಶನ್ ಸಿಗೋದು ಇಲ್ಲಿ ಓಕೆ ಸೊ ಮೇಲಿಂದ ಇದು ಹರಿಯುತ್ತೆ ಇದು ಆಗಿಲ್ಲೆಲ್ಲ ಬರೀ ದೊಡ್ಡ 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 ಮರಗಳೇ ಸೊ ಇಲ್ಲಿಂದ ನೋಡ್ತು ಅಂತಂದರೆ ಕೆಳಗಡೆ ಆ ನೀರು ಬಂದ ನೀರು ಹಿಂಗೆ ಅರ್ದು ಹಂಗೆ ಹೋಗುತ್ತೆ ಅಲ್ಲೆಲ್ಲ ಮಂಜು ಏನೋ ಒಂಥರ ಮಜಾ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಒಳ್ಳೆ ಅದ್ಭುತವಾಗಿದೆ ಪ್ಲೇಸು ಆದರೆ ನೀವುಗಳು ಈ ಕಡೆ ಒಂದು ರೂಟ್ ಬಂತು ಅಂತಂದರೆ ಒಂದು ಒಳ್ಳೆ ಪ್ಲೇಸ್ ಅಂತೂ ನೋಡ್ಕೊಂಡು ಹೋಗ್ಬೋದು 100% ಓಕೆನಾ ಯಾರ್ದು ಬರ್ಡೇ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದೇನೋ ಅಲ್ಲಲ್ಲ ಡ್ರೆಸ್ಸು ಹುಷಾರು ಜಾರ್ಗಿರ್ ಬಿಡುದು ಆಮೇಲೆ ಫಂಕ್ಷನ್ ಇದ್ರ ಸಮೇತ ನಾನು ಇದನ್ನೇ ಹಾಕುವಂಥ ಪರಿಸ್ಥಿತಿ ಓಕೆ ಪುಟಾಣಿ ಕೇಕ್ ಮಾಡಿದ್ದೀರಣ ಗುಡ್ ಅಲ್ಲ ಇಲ್ಲಿ ಇಲ್ಲಿ ಇಟ್ಬಿಡಿ ಅಣ್ಣ ಸರಿ ಅಂತ ಇಲ್ಲ ಬಣ್ಣ ಪ್ರವೀಣ ಅಣ್ಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ಹಾರಿಸೋದು ಬೇಡ ಅಲ್ಲ ಬೆಳಕನ್ನ ಹಾರಿಸ್ಬಾರ್ದು ಹಚ್ಚಬೇಕು ಬರೀ ಪ್ರವೀಣ್ ಅಂತ ಅಷ್ಟೇ ಬರ್ಸಿದಿರೇ ರೈ ಅಂತ ಬರ್ಸ್ಬೋದು ಏನಂತ ಏನಂತ ರೈ ರೈ ಅಂದ್ರೆ ಅಣ್ಣನ ಬರ್ತ್ಡೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದೀವಿ ಇವಾಗ ಹ್ಯಾಪಿ ಬರ್ಡೇ ಅಣ್ಣ ಅಷ್ಟೇ ನೀನು ಜಾಸ್ತಿ ನಾವು ಹಾಡುಗಿಡಲ್ಲ ಆಡಲ್ಲ ಸಿಹಿ ಹಂಚ್ಕೋಬೇಕು ಅಷ್ಟೇ ಇವಾಗ ಸದ್ಯಕ್ಕೆ ಪ್ಲಾನ್ ಇದೇನು ತಗೊಂಡ್ರಿ ಬಾಟ್ಲಿನ್ ತಗೊಂಡಿಲ್ಲ ಬರೀ ಕೇಕ್ ಮತ್ತೆ ತಗೊಂಡಿಲ್ಲ ಇಲ್ಲ ಇಲ್ಲ ಬಾಟ್ಲ್ ನಾವು ಕುಡಿಯಲ್ಲ ನಮ್ಗೆ ಅಭ್ಯಾಸ ಇಲ್ಲ ಓಕೆ ಸೂಪರ್ ಅಷ್ಟೇ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಅಣ್ಣ ಕುಡಿಯೋಣ ಕಾಣಿಸ್ತಾನೆ ಇಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ಎಮ್ಮೆ ಕಟ್ಟಿಗೆ ಹೋಗ್ಬೇಕು ಸೊ ಅಣ್ಣನ ಬರ್ಡೇ ಚೆನ್ನಾಗಾಯ್ತು ಇನ್ನೊಂದ್ಸಲ ವಿಷಯ ಹ್ಯಾಪಿ ಬರ್ತಡೇ ಆದರೆ ಏನು ಇದೊಳ್ಳೆ ಏನು ಮುದ್ದೆ ಮುದ್ದೆ ತಿನ್ನಂಗೆ ಆಯ್ತೈತಪ್ಪ ಇವಾಗ ಕೇಕ್ ತುಂಬ ಚೆನ್ನಾಗೈತೆ ಅದರ ಪ್ರಾಬ್ಲಮ್ ಏನು ಅಂತಂದರೆ ಫ್ರೀಜ್ ಗಿಟ್ಟಿರೋದ್ರಿಂದ ಈ ಥರ ಆಗ್ಬಿಟ್ಟೈತೆ ಮ್ಯಾಟ್ರು ಬೇಡಿಲ್ಲಲ್ಲ ನಾನು ಕೇಕ್ ತಂದಿಲ್ಲ ಅಂತ ಇರೋದನ್ನೇ ಮುಗಿಸಿದ್ರು ಸಾಕು ಬೈಕ್ ಹಿಂಗಾಯ್ತಲ್ಲ ಈಗ ಒರೆಸ್ಕೊಳ್ಬೇಕದನ್ನ ಕೊಳ್ಳೆಗಾಲದ ಈ ತಿರುಕನಿಗೆ ಸಿಕ್ಕ ಪರ್ಫೆಕ್ಟ್ ಜೋಡಿನೇ ಈ ಇಡಗುಂಜಿಯ ಪ್ರವೀಣಣ್ಣ ನಮ್ಮಿಬ್ರದ್ದು ಆಲ್ಮೋಸ್ಟ್ ಒಂದೇ ಮೈಂಡ್ ಸೆಟ್ ಒಂದೇ ಲೈಫ್ ಸ್ಟೈಲ್ ಕೂಡ ಊರೂರು ಸುತ್ತಾಡಬೇಕು ಹೊಸ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೋಬೇಕು ಅನ್ನೋ ಅಂಬಲ ಇಬ್ಬರಲ್ಲೂ ಕೂಡ ಕಾಮನ್ ಆಗಿದೆ ಎಲ್ಲಿಯ ಕೊಳ್ಳೆಗಾಲ ಎಲ್ಲಿಯ ಇಡಗುಂಜಿ
ಮೇ ಬಿ ನಾವಿಬ್ರು ವಿನಾಯಕನ ತೀವ್ರ ಭಕ್ತರು ಅನ್ನೋದಕ್ಕೇನೋ ಆ ಗಣಪ ನಮ್ಮಿಬ್ಬರನ್ನ ಒಟ್ಟುಗೂಡಿಸಿದ್ದಾನೆ ಅಂತ ನನಗನ್ಸುತ್ತೆ. ನಮ್ಮಿಬ್ಬರದು ಕನ್ಸ್ಟ್ರಕ್ಷನ್ ಬೇಸ್ಡ್ ವರ್ಕ್ ಆಗಿರೋದ್ರಿಂದ 2 ವರ್ಷದ ಹಿಂದೆ ಹೀಗೆ ಅಚಾನಕ್ಕಾಗಿ ಸಿಕ್ಕ ನಾವುಗಳು ಇವತ್ತು ಮನಸ್ಸಿಗೊಂಥರ ಬೇಜಾರು ಅನ್ನಿಸ್ದಾಗಲೆಲ್ಲ ಒಂದು ಫೋನ್ ಕಾಲ್ ಮಾಡಿ ಸಮಾಧಾನ ಆಗೋಷ್ಟು ಮಾತಾಡ್ತೀವಿ. ತೀವ್ರ ಗಣೇಶನ ಭಕ್ತ, ಆನೆ ಕಂಡ್ರೆ ಹತ್ರ ಹೋಗಿ ಮುತ್ಕೊಟ್ಟು ಬರ್ತೀನಿ ಅನ್ನೋ ಲೆವೆಲ್ಗೆ ಮುಗ್ಧ, ಸದಾ ನನ್ನ ಪ್ರವೃತ್ತಿಯ ಏಳಿಗೆಯನ್ನು ಬಯಸೋ ನನ್ನ ಹಿತೈಷಿ. ವಯಸ್ಸಲ್ಲಿ ನನಗಿಂತ ದೊಡ್ಡವರೇ ಆದರೂ ಕೂಡ ನನ್ನನ್ನು ಅಣ್ಣ ಅಂತ ಬಾಯಿ ತುಂಬ ಕೊರೆಯೋ ಒಂದೇ ಒಂದು ಜೀವಿನೇ ಈ ಪ್ರವೀಣನ. ಕಾರಣವಿಲ್ಲದೆ ಕರ್ಮಗಳಾಗದು ಅಂತಾರೆ, ಹಾಗೆ ನಾನು ನೀನು ಪರಿಚಯ ಆಗಿದ್ದು ಕೂಡ ದೇವರಿಟ್ಟ ಯಾವುದೋ ಒಂದು ಕಾರಣದಿಂದಲೇ ಅಂತ ಅನಿಸುತ್ತೆ ಪ್ರವೀಣಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ಹೀಗೆ ಇರಿ, ನಗ್ನಗ್ತಾ ಇರಿ, ಎಲ್ಲಿದ್ರೂ ಚೆನ್ನಾಗಿರಿ. ನೋಡಿ, ಇವಾಗ ಟೈಮ್ ಕರೆಕ್ಟಾಗಿ 3 ಗಂಟೆ ಆಗೈತೆ. ಈಗ ಬರ್ಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿಸಿ ಅಣ್ಣಂದು. ಈ 3 ಗಂಟೆ ಟೈಮಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತಂದರೆ, ನಿಮಗೆ ಒಂದು ಸಂಜೆ 6 ಗಂಟೆ 6:30 ಆದಂಗೆ ಕಾಣಿಸ್ತಾ ಇದೆ. ಒಳ್ಳೆ ಮಳೆ, ಮಡಿಕೇರಿ ಸಿಕ್ಕಾಪಟ್ಟೆ ಮಳೆ, ಕಿರಿಕಿರ್ತಿ ಅಣ್ಣ ಅವ್ರ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಒಳ್ಳೆ ಕ್ಲೈಮೇಟ್ ಕೋಲ್ಡಾಗಿ ಅದೇ ಥರ ಚಿಲ್ಡಾಗಿದೆ. ಇದು ಮಡಿಕೇರಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಮಳೆ ಹೊಯ್ತಾ ಇದೆ ಸುಮಾರಾಗೇನು, ಚೆನ್ನಾಗೇ ಹೊಯ್ತಾ ಇದೆ. ಸೊ ಇಷ್ಟೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿದ್ದೀರಾ ಅನಿಸುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಟಾಟಾ ಎಸ್ ಎಲ್ ಮಾಡ್ತಾ ಇರೋದು, ಹಂಗಾಗಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಕೊಡ್ತೀನಿ, ಓಕೆನಾ? ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ, ಓಕೆನಾ? ನಾನು ನಿಮ್ಮ ಅತಿಥಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೀವ್ ನೇನ್ ಬರೋ ಮೈಕ್ ಇಟ್ಕೊಂಡು ಸ್ಟೇಜ್ ಮೇಲೆ ಸುಮ್ಮನೆ ಬಾರಿಸ್ತವನೆ, ನಿನ್ಗೇನಪ್ಪ ಐತೆ ಸ್ಕಿಲ್ಸ್ ಅಂತ ಕೇಳ್ಬೋದು. ಮಾತೇ ನನ್ನ ಬಂಡವಾಳ, ನಾನು ಎಲ್ಲಾದರೂ ಆರಾಮಾಗಿರ್ತೀನಿ.